ನಾನು 9ನೇ ಕ್ಲಾಸ್ ಇದ್ದಾಗ ನಮ್ಮ ಅಜ್ಜ, ನಾನು ಗುರುಕುಲಕ್ಕೆ ಹೋದವನು, ಒಂದು 6 ವರ್ಷ ಗುರುಮುಖಿಯನ್ನು ಉಪನಿಷತ್ ಪಾಠ ಆಗಲಿ ನಮ್ಮ ಅಜ್ಜ ಕಳಿಸಿದ. ನಾನು ಕಲ್ಕೊಂಡೆ ಒಂದಿಷ್ಟು ಮಂತ್ರಗಳು, ಸ್ತೋತ್ರಗಳು, ಉಪನಿಷತ್ ಪಾಠ ಆಯಿತು. ನಮಗೆ ಅದು ಅಜ್ಜನ ಕತೆ, ಪುರಾಣದ ಕಥೆಗಳು ತುಂಬ ಬರೋದು. ಕರ್ಮವೀರ ಅಂತ ಮ್ಯಾಗಝಿನ್, ಉಳಿದದ್ದು ಯಾವುದು ವೀಕಲಿ ಇರಲಿಲ್ಲ ಅವಾಗಿನ, ಸುಧಾ ಶುರು ಆಗಿರಲಿಲ್ಲ ಅವಾಗಿನ. ನಾನು ಟಾಕಿಂಗ್ ಆಫ್ 63-64 ಆ ಕಾಲಕ್ಕೆ ಕರ್ಮವೀರ ಒಂದೇ ಬರೋದು ವೀಕ್ಲಿ ಮ್ಯಾಗಝಿನ್ ಅವಾಗ. ಅಲ್ಲಿ ಒಂದ್ಸಲ ಅದೇ ಪಕ್ಕದ ಮನೆಯವ್ರದೇ, ನಮ್ದು ಯಾವುದೂ ಇಲ್ಲ ಅವ್ರಿಗೆ, ಅವ್ರಿಗೆ ಹೋಗಿ ನೋಡಿದಾಗ ಅದೊಂದು ಕತೆ ಇದು ಕತೆಗಳನ್ನು ಆಹ್ವಾನ ಮಾಡಿದ್ದೇವೆ ಅಂತ ಬಂತು. ಕತೆಗಾರರು ಬರೀಬಹುದು ಅಂತ ಯಾರಿಗೂ ಹೇಳಲಿಲ್ಲ ಮನೇಲಿ, ನಾನು ನನ್ನ ಅಕ್ಕ ನಮ್ಮ ಅಜ್ಜ ಯಾರಿಗೂ ಹೇಳಲಿಲ್ಲ, ಅಜ್ಜಿಗಂತೂ ಗೊತ್ತಾಗ್ತಿದ್ದಿಲ್ಲ. ಕೂತ್ಕೊಂಡು ಬರದೆ ವಿಧಿಲಿಖಿತ ಅಂತ ಒಂದು ಕತೆ ಬರದೆ, ಅದೆಂಥ ತಮಾಷೆ ಆಯಿತು ಅಂದರೆ ಅದು ಪಬ್ಲಿಷ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅದು ಏನೂ ಗೊತ್ತಿಲ್ಲ. ಅಲ್ಲಿ ಅಡ್ರೆಸ್ ಬರೆದಿದ್ರು, ಈ ಅಡ್ರೆಸ್ಸಿಗೆ ಕಳಿಸ್ಕೊಡಿ ಅಂತ ಬರೆದು, ಹೇಗೆ ಬರೀಬೇಕು ಅಂತ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಬರೆದಿದ್ದೀನಿ ನಾನು, ಕಾಗದದು ಒಂದು ಕಡೆ ಬರೀಬೇಕು ಅದೆಲ್ಲ ಇಲ್ಲಿ ರೂಲ್ ಇತ್ತು, ನನಗೇನು ಗೊತ್ತಾಗಿಲ್ಲ. ಎರಡು ಕಡೆಗೂ ಬರೆದು ಕಳಿಸ್ಬಿಟ್ಟೆ. ಅದೊಂಥರ ಕಳ್ಳತನ ಮಾಡಿದ ಭಾವನೆ ನನಗಿತ್ತು. ಯಾರಿಗೂ ಹೇಳಿಲ್ಲಲ್ಲ ಇದನ್ನು. ಯಾಕೆ ಹೇಳಲಿಲ್ಲ ಅಂದರೆ, ಹುಚ್ಚ ನೀ ಏನು ಬರ್ತೀವಿ ಸುಮ್ಮನೆ ಕೊಡೋ ಅಂದರೆ ಕೂತೇ ಬಿಡ್ತಿದ್ದೆ ನಾನು. ಬರೆದು ಕಳಿಸ್ಬಿಟ್ಟೆ. ಆಶ್ಚರ್ಯ ಅಂದರೆ ಆಶ್ಚರ್ಯ ಅಂದರೆ, ಒಂದು ತಿಂಗಳಿಗೆ ಪತ್ರ ಬಂತು, ನಿಮ್ಮ ಲೇಖನ ಸ್ವೀಕೃತವಾಗಿದೆ, ಪಬ್ಲಿಷ್ ಮಾಡ್ತೀವಿ ಅಂತ ಬಂತು. ಸ್ವೀಕೃತವಾಗಿದೆ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಮುಟ್ಟಿತು ಅಂತ ಅಂದ್ಕೊಂಡ್ರು, ಏನು ಮುಟ್ಟಿದ್ರೆ ಅಕ್ನಾಲೆಜ್ಮೆಂಟ್ ಕೊಡ್ತಾರಲ್ಲ ಆ ಥರ ಇರಬೇಕು ಅಂದ್ಕೊಂಡೆ. ಆಮೇಲೆ ಹುಚ್ಚಿಬಿಡ್ತು ಬರ್ತಾ ಏನು ಪೇಪರ್ ನೋಡಬೇಕು ಅಂತ. ಒಂದು ದಿವಸ ಕರ್ಮವೀರ ಅವ್ರ ಮೇಲೆ ಓದೋರೆಲ್ಲ ತೊಗೊಂಡೆ, ಓದಿದೆ, ನನ್ನ ಹೆಸರು ಬಂದುಬಿಟ್ಟಿತ್ತು. ಅದ್ರದಾದ್ಮೇಲೆ ಫಸ್ಟ್ ಆರ್ಟಿಕಲ್ ನಾನು, ಅವಾಗ ನಾನು 9ನೇ ಕ್ಲಾಸಲ್ಲಿದ್ದದ್ದು ನಾನು 9ನೇ ಕ್ಲಾಸಲ್ಲಿದ್ದದ್ದು. ತಮಾಷೆ ಏನಾಯಿತು, ಆ ಕಥೆಯೊಳಗೆ ವಿಚಿತ್ರ ಬರೆದಿದ್ದೆ ನಾನು. ಎಲ್ಲೋ ಒಂದು ಪುರಾಣದಲ್ಲಿ ಒಂದು ಎಳೆ ಬರ್ತದೆ, ರಾವಣ ಬಹಳ ಹಳಬ, ರಾಮನಿಗಿಂತ ಬಹಳ ಹಳಬ. ಅವನು ಎಷ್ಟು ಹಳಬ ಅಂದರೆ, ಅವನು ಜೋರಾಗಿದ್ದಾಗ, ನವಗ್ರಹಗಳನ್ನು ಗೆದ್ದಾಗ ಇನ್ನೂ ದಶರಥ ಕೌಶಲ್ಯ ಮದುವೆ ಕೂಡ ಆಗಿರಲಿಲ್ಲ. ಅದೊಂದು ಕತೆ ಏನು ಅಂದರೆ, ತಾನು ಹೇಗೆ ಸಾಯ್ತೀನಿ ಅಂತ ತಿಳ್ಕೋಬೇಕು ಅಂತ ಆಸೆ ಅವನಿಗೆ. ಅದಕ್ಕೆ ಹೋಗಿ ಬ್ರಹ್ಮನ ಕೇಳ್ತಾನೆ, ನಾನು ಹೇಗೆ ಸಾಯ್ತೀನಿ ಹೇಳು ಅಂತ. ಅದು ಹೇಳೋಕ್ಕಾಗಲ್ಲಪ್ಪ, ಅದು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಅವನು ಇಟ್ಟು ಧೈರ್ಯ ಇದ್ರೆ ಹೇಳಯ್ಯ, ನಿನ್ನ ಧೈರ್ಯ ಇದೆಯಲ್ಲ ಬದಲಾಯಿಸೋಕ್ಕಾಗಲ್ಲ ಅಂತ, ಹೇಳು ನಾ ಬದಲಾಯಿಸ್ತೀನಿ ಅದನ್ನು ಅಂತಾನೆ. ಆವಾಗ ಅವನು ಹೇಳ್ತಾನೆ ಮುಂದೆ ಹಿಂಗೆ, ಕೌಸಲ್ಯ ದಶರಥರ ಮಗ ರಾಮ ಅಂತ ಬರ್ತಾನೆ, ಅವನಿಂದ ಸಾಯ್ತೀಯ ಅಂತ. ಎಲ್ಲೋ ಒಂದು ಎಳೆ ಇದ್ದದ್ದನ್ನು ಬೆಳೆಸಿ ಹಂದ್ರ ಮಾಡಿ ಬರೆದಿದ್ದೆ ನಾನು. ತಮಾಷೆ ಏನಾಯಿತು ಅಂದರೆ, ನನಗೆ 9ನೇ ಕ್ಲಾಸಿನ ಹುಡುಗ ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಗೆ ಗೊತ್ತಾಗುತ್ತೆ? ಪತ್ರ ಬರೆಯೋಕೆ ಶುರು ಮಾಡಿದ ಕೆಲವು ಪಂಡಿತರು, ಯಾವ ಪುರಾಣದಲ್ಲಿ ಬಂದಿದೆ ಕತೆ ಇದು? ನನಗೆ ನಮ್ಮ ಅಜ್ಜ ನನಗೆ ಹುಚ್ಚರಂಗೆ ಮಾಡಿಬಿಡುತ್ತೆ, ನನ್ನ ಪಂಡಿತ ಆಗುತ್ತೆ ಈಗ, ಪುರಾಣ ಎಲ್ಲಿದೆ? ನಾ ಇದೆ ಪುರಾಣ ಅಲ್ಲ, ಕತೆ ಅಂತ ಹೇಳಬೇಕು ಅಂತ. 10 ರೂಪಾಯಿ ಕಳಿಸ್ಕೊಟ್ರು ನನಗೆ ಅವರು, ಆಗ ಲೇಖನ ಸ್ವೀಕಾರ ಆಗಿದೆ ಅಂತ. ಫಸ್ಟ್ ರಾಯಲ್ಟಿ ಐ ಎವರ್ ಗಾಟ್ ಇನ್ ಮೈ ಲೈಫ್, 10 ರೂಪಾಯಿ ಬಂತು ನನಗೆ. ಹಿಂಗೆ ಕಲ್ಪನೆ ಮಾಡ್ಕೊಳ್ಳಿ, 63ನೇ ಇಸ್ವಿಗೆ 10 ರೂಪಾಯಿ ಅಂದರೆ ಭಾಳ ದೊಡ್ಡ ಅಮೌಂಟ್ ಅದು, ಭಾಳ ದೊಡ್ಡ ಅಮೌಂಟ್. ನನಗೆ ಭಾಳ ಖುಷಿಯಾಯಿತು ಅಂದರೆ ಬರೆದ್ರೆ ದುಡ್ಡು ಬರ್ತದೆ ಅಂತ ಗೊತ್ತಾಯ್ತು. ಆ ಬರವಣಿಗೆ ಶುರುವಾಯಿತು. ಮತ್ತು ಇನ್ನೊಂದು ಹೊಸದು ನನಗೆ ಗೊತ್ತಾದದ್ದು ಅಂದರೆ, ಬರೀಬೇಕಾದ್ರೆ ಓದಬೇಕು, ಓದಲಾರ್ದು ಬರೆಯೋಕ್ಕಾಗಲ್ಲ. ನನಗೆ ಮಾರ್ಗದರ್ಶಕರಾದಂಥ ಡಾಕ್ಟರ್ GP ರಾಜರತ್ನಮ್ಮವರು, ನಾನು ಬೆಂಗಳೂರಿಗೆ ಹೋದಾಗ 10 ವರ್ಷ ಕೈಯಲ್ಲಿ ನಡೆಸಿದವ್ರು, ನನ್ನ ಬೆಳೆಸಿದವ್ರು ಗುರುಗಳು. ಅವ್ರು ತಿರ್ಗಾಮುರ್ಗ ಕೇಳೋರು, ಎಲ್ಲರೂ ಉಪನ್ಯಾಸಕ್ಕೆ ಹೋದಾಗ, ಮೇಸ್ಟ್ರೇ ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ ಕೇಳೋರು. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡಿದ್ದೀರಾ ಅಂತ. ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಂಡ್ರೆ ನಲ್ಲಿಯಲ್ಲಿ ನೀರು ಬರುತ್ತೆ, ಇದು ಬರೀ ಗಾಳಿ ಬರುತ್ತೆ. ಎಷ್ಟು ಕಾಳಜಿ ಇದು ಜರಾಜತ್ತಮ್ಗಂದ್ರೆ, ಅದನ್ನು ಓದಿದ್ರಾ, ಇದನ್ನು ಓದಿದ್ರಾ, ಇದನ್ನು ಓದಿದ್ರಾ ಅಂತಾಯ್ತು. ಮುಂದೆ ನಾನು ಸಿಕ್ಕ ಹಾಕ್ಕೊಂಡಿದ್ದೆ ಇನ್ನೊಂದು ಕೆಲಸ ಸಿಕ್ಕ ಹಾಕ್ಕೊಂಡು, ಅದಕ್ಕೆ ಓದೋ ಹತ್ತು. ಕೇಬೋರ್ಡ್ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನಾಡಿಗೇರ್ ಅಂತ ಹೆಡ್ ಮಾಸ್ಟರ್ ಇದ್ರು, ನಿಮ್ಮಲ್ಲಿ ಯಾರಾದರೂ ಕಂಡಿರ್ಬೇಕು ಅವ್ರನ್ನ. ಈ ಓದ ಕೇಬೋರ್ಡಲ್ಲಿ ಓದಿದ್ರೆ ನಾಡಿಗೇರ್ ಮಾಸ್ಟರ್ ನೋಡೇ ಇರ್ತೀವಿ ನಾವು. ಈ ನಮ್ಮ ದೂರ್ವಾಸರು ಅಂತ ಕೇಳಿದ್ರಲ್ಲ ಋಷಿಗಳು, ಪಟ ಪಟ ಶಾಪ ಕೊಡೋದು ಮಾಡ್ತೀವಿ, ಅವ್ರಿಗಿಂತ ಒಂದು 50% ಮೋರ್ ಶಾರ್ಟ್ ಟೆಂಪರ್ಡ್. ಫಸ್ಟ್ ಕಪಾಳಿ ಹೊಡೆದಮ್ಮ ನಿನ್ನ ಹೆಸರು ಏನು ಅಂತ ಕೇಳ್ತಿದ್ರು ಅವ್ರು. ಆ ಥರ ಅವ್ರು ಕಂಡ್ರೆ ಹೆದರಿಕೆ ನನಗೆ. ಅವ್ರು ಇಂಗ್ಲೀಷ್ ಕಲಿಸೋರು ನಮಗೆ. ವೆಕೇಷನ್ ಬರ್ತದಲ್ಲ ನಮ್ಮ 9th ಸ್ಟ್ಯಾಂಡರ್ಡ್ ಆದಮೇಲೆ ಊರಿಗೆ ಹೋಗ್ಬೇಕು, 1 ತಿಂಗಳು 1.5 ತಿಂಗಳು ರಜೆ ಇರೋದು. ಬಂದರು, ಸಿಕ್ಕೆ ಹಾದಿಯಲ್ಲಿ ಸಿಕ್ಬಿಟ್ಟೆ. ಹ್ಞೂ, ವೆಕೇಷನ್ನಲ್ಲಿ ಏನು ಪ್ರೋಗ್ರಾಮು ಅಂದರು. ಏನು ಪ್ರೋಗ್ರಾಮ್ ಸರ್, ಊರಿಗೆ ಹೋಗ್ತಾಯಿದ್ವಿ. ಊರಿಗೆ ಹೋಗೋದಾತು, ಓದೋದೇನು ಅಂದರು. ಅದು ಏನು ಟೈಮು ಅನ್ನೋದು, ಯಾಕೆ ಹಂಗೆ ಹೇಳಿದ್ನೋ, ಗಾಬರಿಯಾಗಿ ಹೇಳಿಬಿಟ್ಟು. ಕೆಲವೊಂದ್ಸಲ ದೊಡ್ಡವ್ರು ಬಂದು ಪೊಲೀಸ್ ಎದುರಿಸಿದ್ರೆ ಬಾಯ್ ಪಾಪ ಪ್ಲಾನ್ ಮಾಡಲ್ವಾ, ಹಾಗಾಗುತ್ತೆ. ನಾನು ಓದ್ತೀನಿ, ಪುಸ್ತಕ ಓದೋ ಪ್ಲಾನ್ ಮಾಡಿದ್ದೀನಿ ಸರ್ ಅಂದೆ. ಹೌದಾ, ಯಾವ ಪುಸ್ತಕ ಅಂದರು. ಅದು ಯಾವ ತಲೆಗೆ ಬಂದಿತ್ತು, ಜೇನ್ ಆಸ್ಟಿನ್ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಅಂದೆ. 9th ಸ್ಟ್ಯಾಂಡರ್ಡ್ ಹುಡುಗ, ಜೇನ್ ಆಸ್ಟಿನ್ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಈಸ್ ಬಿಯಾಂಡ್ ರೀಚ್,
ಕಷ್ಟ ಅದು. ಎಮ್ ಎ ಹುಡುಗರು ಟೆಕ್ಸ್ಟ್ ಬುಕ್ ಇಟ್ಟಿರ್ತಾರೆ ಅದನ್ನು. ನಾನು ಟ್ರೈಲ್ ಅಂಡ್ ಗೊತ್ತಾಯ್ತು ಸುಳ್ಳು ಹೇಳ್ತಿದ್ದೀನಿ ಅಂತ ಅವರಿಗೆ ನಕ್ಕರು. ಓನ್ಲಿ ಒನ್ ಬುಕ್ ಅಂದರು, ಗೊತ್ತಿದ್ದದ್ದೇ ಅದೊಂದು ನನಗೆ. ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಅಂದರು, ನೋ ಐ ವಿಲ್ ಗಿವ್ ಯು ಟೂ ಮೋರ್ ಬುಕ್ಸ್, ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್, ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ, ಎಮ್ಮ, ಈ ಮೂರು ಪುಸ್ತಕ ತೊಗೋಬೇಕು. ಅವ್ರು ಹೆಂಗೆ ಕಲಿಸಿದ್ರು ಸರ್, ಇವತ್ತು ನಾನು ಇವತ್ತು ದೈಹಿಕವಾಗಿ ಹಾಕಿದ್ರು ಭಾವನಾತ್ಮಕ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೇನೆ ಯಾವಾಗಲೂ. ನಾನು ಮೂರು ಪುಸ್ತಕ ಕೊಟ್ಟರು ವೆಕೇಷನ್ ಮುಗಿಸಿ ಬರುವಾಗ, ಯು ಶುಡ್ ರೈಟ್ ದಿ ಎಸೆನ್ಸ್ ಆಫ್ ದಿಸ್ ಬುಕ್ಸ್ ರಿವ್ಯೂ ಥರ. ಆ ರಿವ್ಯೂ ಹೇಗಿರಬೇಕು ಅಂದರೆ ಯಾವುದೇ ಪುಸ್ತಕದ ಮೇಲೆ ಐದು ಸಾಲಕ್ಕಿಂತ ಹೆಚ್ಚಿರೋಂಗಿಲ್ಲ, ಐದು ಸಾಲು ಮಾತ್ರ. ಐದು ಸಾಲಿನೊಳಗೆ ಇಡೀ ಬುಕ್ಕನ್ನು ರಿವ್ಯೂ ಮಾಡಬೇಕು. ನನಗೆ ಎದೆ ಹೊಡೆದೋಯ್ತು ಸರ್, ಆ ಪುಸ್ತಕ ಓದಿದ ಅರ್ಥ ಆಗ್ಬೇಕಾದ್ರೆ ಒದ್ದಾಡಬೇಕು ನಾನು, ಆ ಇಡೀ ಪುಸ್ತಕದ ಸಾರಾಂಶವನ್ನು ಐದು ಸಾಲಲ್ಲಿ ಹೇಳೋದು ಹೇಗೆ? ಐ ನ್ಯೂ ಬ್ರೆವಿಟಿ ಇಸ್ ಅ ವರ್ಚು, ಬಟ್ ದಿಸ್ ಕೈಂಡ್ ಆಫ್ ಬ್ರೆವಿಟಿ ಐ ಹ್ಯಾಡ್ ನೆವರ್ ಸೀನ್. ಹೇಳಿದ್ದೆ ನಾಟಕೀಯ ಮಾಸ್ತರ್ ಹೇಳಿದ್ರು ಅಂದ್ರೆ ಸುಗ್ರೀವಾಜ್ಞೆ ಇದ್ದಂಗೆ ಮಾಡಲೇಬೇಕು. ವೆಕೇಷನ್ ನೆಗೆದು ಬಿದ್ದೋಯ್ತು ನಾನು, ಗೊತ್ತಾಗಿ ಓದೋದಾಯ್ತು ಬರೀ, ಓದ್ಕೊಂಡು ಮಾಡ್ಕೊಂಬಂದೆ, ಐದೈದು ಸಾಲು ಬರೆದೆ, ಒಂದೊಂದಕ್ಕೆ ಐದೈದು ಸಾಲು ಬರ್ಕೊಂಬಂದೆ. ನೋಡಿದರು, ಗುಡ್, ವೆರಿ ಗುಡ್ ಅಂದರು. ಅಂದ್ಬಿಟ್ಟು ಅಷ್ಟಕ್ಕೆ ಬಿಡಲಿಲ್ಲ, ಮನೆಗೆ ಹೋಗು, ಇನ್ನು ತೊಗೊಂಡು ಹೋಗಿ ಇನ್ನು ಮೂರು ಸಾಲು ತೆಗೆದು ಹಾಕು, ಎರಡು ಸಾಲಲ್ಲೇ ಬರಬೇಕು. ಐ ಟೆಲ್ ಯು ಹೀ ಟಾಟ್ ಮಿ ಹೌ ಟು ರೀಡ್ ಸರ್. ಆನೆಸ್ಟ್ಲಿ ನಾ ಫಸ್ಟ್ ಟೈಮ್ ಐ ಇಡಿಯಟ್ ಓದ್ಬೇಕಾದ್ರೆ ಪುಸ್ತಕ ಐ ಫೆಲ್ಟ್ ಲೈಕ್ ಒನ್, ನಾನೇ ಇಡಿಯಟ್ ಆದಂಗೆ ಅನಿಸ್ಬಿಡ್ತು. ಈ ರಷ್ಯನ್ ಆಥರ್ಸ್ ಎಲ್ಲ ದೊಡ್ಡ ದೊಡ್ಡ ಪುಸ್ತಕ ಯಾವುದು ಸಣ್ಣದ ಬರೆಯೋದೇ ಅಲ್ಲ, ದೊಡ್ಡ ದೊಡ್ಡದು ಪಾತ್ರಗಳು ಬುಕ್ ಹಿಡ್ಕೊಂಡು ಬರ್ಕೋಬೇಕು, ನೋಟ್ಬುಕ್ನ ಬರ್ಕೋಬೇಕು ಪಾತ್ರ ಎಲ್ಲ ಆಗಿತ್ತು. ಆದರೆ ಕೊನೆಗೆ ಅದು ಹೆಂಗೆ ಅಭ್ಯಾಸ ಆಗ್ಬಿಡ್ತು ಅಂದರೆ, ಈಗ ನನ್ನ ಕಡೆ ಸುಮಾರು 3,500 ಪುಸ್ತಕದ್ದು ಆ ಬ್ರೀಫ್ ರಿಪೋರ್ಟ್ ಇದೆ ನನ್ನ ಕಡೆ. ನಾವು ಓದಿದ ಪುಸ್ತಕ ಈಗ ಹೆಂಗಾಗಿದೆ ಅಂದರೆ, ಯಾವುದೇ ಪುಸ್ತಕ ಓದಿದರೆ ಕಣ್ಣು ಮುಚ್ಚಿ ರಿವ್ಯೂ ಮಾಡಿ ಎರಡು ಸೆಂಟೆನ್ಸ್ ಬರೀಬೇಕದು, ಆ ಎರಡು ಸೆಂಟೆನ್ಸ್ ಓದಾಗ ಇಡೀ ಪುಸ್ತಕ ನೆನಪಾಗ್ಬಿಡುತ್ತೆ. ಅದನ್ನು ಕಲಿಸಿದ್ದವು, ಅದೊಂದು ಹಿತ ಇದೆಯಲ್ಲ ನನಗೆ ಇವತ್ತು, ನನಗೆ ಎಷ್ಟೋ ಇದೆ ಅಂತಾನೆ. ಮೆಮ್ರಿ ಪವರ್ ಅಮೇಝಿಂಗ್ ರೀ ನಿಮ್ಮದು ಅಂತಾನೆ. ಮೆಮ್ರಿ ಪವರ್ ಅದೇನು ದೊಡ್ಡದಲ್ಲ ನನಗೆ ಮಾಡಿದ್ದದು, ಇಡೀ ಪುಸ್ತಕ ಇಡಿಯಟ್ ಪುಸ್ತಕ ಆಗಲಿ, ಸೋಲ್ಜೆನಿಟ್ಸಿನ ಪುಸ್ತಕ ಆಗಲಿ, ದಿ ಕ್ಯಾನ್ಸರ್ ವಾರ್ಡ್ ಅಂತ ಪುಸ್ತಕ ಓದಿದರೆ ಇಡೀ ಪುಸ್ತಕವನ್ನು ಎರಡು ಸಾಲಲ್ಲಿ ಹಿಡ್ಕೊಂಡು ಬೇಕು ಅದು ಕಲಿಸೋದಂದ್ರೆ ಇದೆಯಲ್ಲ ಆಗ್ರಹಿಸಬೇಕು ಅಂದರೆ, ಅದನ್ನು ಕಲಿಸ್ಬಿಟ್ರು ಮಾಸ್ಟರ್ನಾಗೆ. ಅದು ದೊಡ್ಡ ಹಿತ ನನಗೆ ಸಿಕ್ಕದು. ಇವತ್ತಿಗಾದರೂ ಯಾವುದೇ ಪುಸ್ತಕ ಓದಿದಾಗ ಒಂದಿಷ್ಟೇ ಪಟ್ಟಿ ಮಾಡಿದ್ದೀನಿ ನಾನು, ಅದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವೇಸ್ಟ್ ಆಗಿದ್ದ ಪಟ್ಟಿ ಇರ್ತಾವಲ್ಲ, ಇಟ್ಕೊಂಡಿದ್ದೇನೆ ಅವನು, ಅಲ್ಲೊಂದು ಹಾಕ್ಕೊಂಡಿರ್ತೀನಿ ಪಾಯಿಂಟ್. ಆ ಚೀಟಿ ಕೊಟ್ಟರೆ ಯಾರಿಗೂ ಏನೂ ಅರ್ಥ ಆಗಲ್ಲ, ಅಂದ್ರೆ ಅರ್ಥ ಆಗಬಾರ್ದು ಅಂತ ಬರೆದಿಲ್ಲ, ನನಗೆ ಅರ್ಥ ಆದರೆ ಸಾಕು ಅಂತ ಬರ್ಕೊಂಡಿದ್ದೀನಿ. ಅದೊಂದು ಸಾಲು ಓದ್ಬಿಟ್ರೆ ಸಾಕು, ಇಡೀ ಇಡೀ ಎಸೆನ್ ಇಡೀ ನಾವೆಲ್ ಆ ಟೆಕ್ಸ್ಟ್ ಬುಕ್ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ಆ ಥರದ್ದು ಕಲಿಸಿದಂಥವ್ರು ನಮ್ಮ ಅಡುಗೆ ಮಾಸ್ತರು.